ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ ಹನ್ನೆರಡು ಪುಟ ಇನ್ನೂರ ಇಪ್ಪತ್ತ ಐದರಿಂದ ಇನ್ನೂರ ನಲವತ್ತ ಎರಡರವರೆಗೆ ಪಾತಾಳವು ತನ್ನ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿತ್ತು ಹೆಲ್ ಗಿವ್ಸ್ ಅಪ್ ಇಟ್ಸ್ ಡೆಡ್ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಹದಿಮೂರರಲ್ಲಿ ನಾವು ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿ ಸತ್ತವರನ್ನು ಒಪ್ಪಿಸಿದವು ಎಂಬುದಾಗಿ ಓದುತ್ತೇವೆ ಸತ್ತವರ ಪುನರುತ್ಥಾನವನ್ನು ಸತ್ಯವೇದದಲ್ಲಿ ವಿವರಿಸಿರುವ ರೀತಿಗಳಲ್ಲಿ ಇದು ಒಂದಾಗಿರುವುದು ಯೇಸುಕ್ರಿಸ್ತನ ಪುನರುತ್ಥಾನದ ಸಂಬಂಧವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರುವ ಒಂದು ಪ್ರವಾದನೆಯನ್ನು ಕುರಿತು ಅಪೋಸ್ತನಾದ ಪೌಲನು ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹುಜನರನ್ನು ಸೆರೆಯಾಗಿ ಹಿಡಿದುಕೊಂಡು ಹೋಗಿ ಎಂಬುದಾಗಿ ಬರೆದಿರುತ್ತಾನೆ ಎಫೆಸ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯ ಇಲ್ಲಿ ಸತ್ತವರನ್ನು ಸೆರೆಯಾಳುಗಳಿಗೂ ಮತ್ತು ಅವರ ಮರಣದಿಂದ ಎಬ್ಬಿಸಲ್ಪಡುವುದಕ್ಕೆ ಸೆರೆಯಿಂದ ಬಿಡುಗಡೆಯಾಗುವುದಕ್ಕೂ ಹೋಲಿಸಿ ವಿವರಿಸಲಾಗಿದೆ ದಾನಿಯೆಲ ಹನ್ನೆರಡನೇ ಅಧ್ಯಾಯ ಎರಡರಲ್ಲಿ ಸತ್ತವರನ್ನು ಕುರಿತು ಧೂಳಿನ ನೆಲಗಳಿಗೆ ದೀರ್ಘ ನಿದ್ರೆ ಮಾಡುತ್ತಿರುವವರು ಎಂಬುದಾಗಿಯೂ ಮತ್ತು ಅವರು ಎದ್ದು ಬರುವುದನ್ನು ನಿದ್ರೆಯಿಂದ ಎಚ್ಚೆತ್ತು ಬರುವವರಿಗೂ ಹೋಲಿಸಿ ವಿವರಿಸಲ್ಪಟ್ಟಿದೆ ಮೋಶೆಯು ಸತ್ತವರು ಎದ್ದು ಬರುವುದನ್ನು ನಾಶನದಿಂದ ಪುನಃ ಜೀವಿತರಾಗಿ ಬರುವರು ಎಂಬುದಾಗಿ ವಿವರಿಸಿದ್ದಾನೆ ಕೀರ್ತನೆ ತೊಂಬತ್ತನೇ ಅಧ್ಯಾಯ ಮೂರನೇ ವಾಕ್ಯ ಕತ್ತಲೆ ಯುಗಗಳ ಡಾರ್ಕ್ ಏಜ್ ಸಂಪ್ರದಾಯ ಬೋಧನೆಗಳ ಪ್ರಕಾರ ಪಾತಾಳ ಅಥವಾ ನರಕವೆಂಬುದು ಒಂದು ಸ್ಥಳ ಎಂಬುದಾಗಿಯೂ ಮತ್ತು ಆ ಸ್ಥಳಕ್ಕೆ ಹೋದವರು ಹಿಂತಿರುಗಿ ಬರುವುದಕ್ಕಾಗುವುದಿಲ್ಲ ಮತ್ತು ಆ ಸ್ಥಳದಲ್ಲಿ ನಿರಂತರ ಯಾತನೆ ಇರುವುದು ಎಂಬುದಾಗಿ ಸಾಧಿಸಲಾಗಿದೆ ಆದರೆ ಇದು ಸತ್ಯವೇದ ಬೋಧನೆಗೆ ವಿರುದ್ಧವಾಗಿದೆ ಏಕೆಂದರೆ ಅಪೋಸಲನಾದ ಯೋಹಾನನು ಪಾತಾಳವು ಸತ್ತವರನ್ನು ಒಪ್ಪಿಸುವುದು ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಹದಿಮೂರನೇ ವಾಕ್ಯ ಎಂಬುದಾಗಿ ಬರೆದಿದ್ದಾನೆ ಪಾತಾಳವೆಂಬುದು ನಿರಂತರ ಯಾತನೆಯ ಸ್ಥಳ ಎಂಬ ಸಂಪ್ರದಾಯದ ಬೋಧನೆಗೆ ಅಪೋಸಲನ ಹೇಳಿಕೆ ತದ್ವಿರುದ್ಧವಾಗಿದೆ ಪಾತಾಳದ ಅಥವಾ ನರಕದ ವಿಷಯವಾಗಿ ಸತ್ಯವೇದದ ಬೋಧನೆಯ ಪೂರ್ಣ ಸಾರಾಂಶವನ್ನು ತಿಳಿದು ಅವರ ಸ್ವಾರಸ್ಯವನ್ನು ಗ್ರಹಿಸಬೇಕಾದರೆ ಈ ಗ್ರಂಥದಲ್ಲಿ ಹೇಳಲ್ಪಟ್ಟಿರುವ ಸಾಕ್ಷ್ಯಾಧಾರಗಳನ್ನು ಪರಿಷ್ಕೃತವಾಗಿ ವಿವರಿಸಿರುವುದು ಅವತ್ ಅತ್ಯವಶ್ಯಕವಾಗಿದೆ ಪಾತಾಳದ ವಿಷಯದಲ್ಲಿ ಸತ್ಯವೇದವು ಯಾವ ವಿಚಾರಣೆಯನ್ನು ಕೊಡುತ್ತದೆ ಅಥವಾ ಯಾವ ವಿವರಣೆಗಳನ್ನು ನೀಡುತ್ತದೆ ಈ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ಕೊಡಬೇಕಾದರೆ ಮುಖ್ಯವಾಗಿ ನಾವು ಸತ್ಯವೇದದಲ್ಲಿ ಪಾತಾಳ ಅಥವಾ ಹೆಲ್ ಇಂಗ್ಲಿಷ್ ಭಾಷಾಂತರದಲ್ಲಿ ಎಂಬುದಾಗಿ ಉಪಯೋಗಿಸಲ್ಪಟ್ಟಿರುವ ಪದವನ್ನು ಹಳೆ ಒಡಂಬಡಿಕೆಯ ಮೂಲ ಭಾಷೆಯಾದ ಈಬ್ರೂ ಮತ್ತು ಹೊಸ ಒಡಂಬಡಿಕೆಯ ಮೂಲ ಭಾಷೆಯಾದ ಇಂದ ಭಾಷಾಂತರ ಮಾಡಲಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಹಳೆ ಒಡಂಬಡಿಕೆಯ ಇಬ್ರೂ ಭಾಷೆಯಲ್ಲಿರುವ ಶಿಯೋಲ್ ಎಂಬ ಪದವನ್ನು ಪಾತಾಳ ಅಥವಾ ಹೆಲ್ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಭಾಷಾಂತರಿಸಿದೆ ಈ ಪದವು ಹಳೆಯ ಒಡಂಬಡಿಕೆಯಲ್ಲಿ ಅರವತ್ತೈದು ಸಾರಿ ಬಂದಿರುತ್ತದೆ ಇದೇ ಇಬ್ರಿಯ ಪದವನ್ನು ಮೂವತ್ತೊಂದು ಸಾರಿ ಪಾತಾಳ ಅಥವಾ ಗ್ರೇವ್ ಎಂಬುದಾಗಿ ಇಂಗ್ಲಿಷ್ ಭಾಷಾಂತರವಾಗಿದೆ ಎಂಬುದಾಗಿಯೂ ಮತ್ತು ಮೂವತ್ತೊಂದು ಸಾರಿ ನರಕ ಅಥವಾ ಹೆಲ್ ಎಂಬುದಾಗಿಯೂ ಮತ್ತು ಮೂರು ಸಾರಿ ಗುಂಡಿ ಅಥವಾ ಫಿಡ್ ಫಿಟ್ ಎಂಬುದಾಗಿಯೂ ಭಾಷಾಂತರಿಸಿದ್ದಾರೆ ಭಾಷಾಂತರದಲ್ಲಿ ಈ ರೀತಿಯಾದ ವ್ಯತ್ಯಾಸಗಳಿರುವುದರಿಂದ ಸತ್ಯವೇದದಲ್ಲಿ ಬರೆದಿರುವ ನರಕದ ಸತ್ಯವಾದ ಅರ್ಥವು ಗೋಪ್ಯವಾಗಿಡಲ್ಪಟ್ಟಿರುವುದು ಶಿಯೋಲ್ ಎಂಬ ಪದವು ಇಬ್ರೂ ಸತ್ಯವೇದದಲ್ಲಿ ಪ್ರಥಮವಾಗಿ ಬಂದಿರುವುದು ಆದಿಕಾಂಡ ಮೂವತ್ತೇಳನೇ ಅಧ್ಯಾಯ ಮೂವತ್ತೈದರಲ್ಲಿ ನಂಬಿಕೆಯುಳ್ಳ ಮೂಲ ಪಿತ್ರ ಯಾಕೋಬನು ಇದನ್ನು ಉಪಯೋಗಿಸಿದ್ದಾನೆ ಆತನ ಪ್ರಿಯ ಮಗನಾದ ಯೋಸೆಫನನ್ನು ಗುಲಾಮನನ್ನಾಗಿ ಐಗುಪ್ತರಿಗೆ ಮಾರಿದ ಮೇಲೆ ಯಾಕೋಬನ ಬೇರೆ ಮಕ್ಕಳು ಆತನನ್ನು ಯೋಸೆಫನ ಸತ್ತು ಹೋದನು ಎಂಬುದಾಗಿ ಹೇಳಿ ನಂಬಿಸಿ ಮೋಸ ಮಾಡಿದರು ಯೋಸೇಫನು ಸತ್ತುಹೋದನು ಎಂದು ಭಾವಿಸಿ ಯಾಕೋಬನು ನಾನು ಹೀಗೆ ಅಂಬಲಿಸುತ್ತಾ ನನ್ನ ಮಗನಿಗಿರುವ ಪಾತಾಳವನ್ನು ಸೇರುವನು ಅಂದನು ಆ ಅಧಿಕಾಂಡ ಮೂವತ್ತೇಳನೇ ಅಧ್ಯಾಯ ಮೂವತ್ತೈದರಲ್ಲಿ ಶಿಯೋಲ್ ಎಂಬುದು ಪಾತಾಳ ಗ್ರೇವ್ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿದೆ ಹಳೆ ಒಡಂಬಡಿಕೆಯಲ್ಲಿ ಮೂವತ್ತೊಂದು ಸಂದರ್ಭಗಳಲ್ಲಿ ಈ ಶಿಯೋಲ್ ಎಂಬ ಪದವೇ ನರಕ ಹೆಲ್ ಎಂಬುದಾಗಿಯೂ ಭಾಷಾಂತರಿಸಲ್ಪಟ್ಟಿರುವ ಹಾಗೆ ಇಲ್ಲಿಯೂ ನರಕ ಎಂಬುದಾಗಿಯೂ ಭಾಷಾಂತರಿಸಲ್ಪಟ್ಟಿದೆ ಹಾಗಿದ್ದರೆ ಓದುವವರಿಗೆ ದೇವರ ನಂಬಿಕಸ್ಥ ಸೇವಕನಾದ ಯಾಕೋಬನು ಸತ್ತ ಮೇಲೆ ನರಕಕ್ಕೆ ಹೋಗುವುದಾದರೆ ನರಕವು ಪಾಪಿಗಳನ್ನಾಗಲಿ ಮತ್ತು ಮತ್ಯಾರನ್ನಾಗಲಿ ಹಿಂಸಿಸುವ ಸ್ಥಳವಲ್ಲವೆಂಬುದಾಗಿ ತಿಳಿದುಕೊಳ್ಳುವ ಅವಕಾಶವಾಗುತ್ತಿತ್ತು ಪಾತಾಳದಲ್ಲಿ ಯಾವ ತಿಳುವಳಿಕೆಯೂ ಇಲ್ಲ ನೋ ನಾಲೆಜ್ ಇನ್ ಹೆಲ್ ಪ್ರಸಂಗಿ ಒಂಬತ್ತನೇ ಅಧ್ಯಾಯ ಹತ್ತರಲ್ಲಿ ಇದೆ ಶಿಯೋಲ್ ಎಂಬ ಇಬ್ರೂ ಪದವೇ ಉಪಯೋಗಿಸಲ್ಪಟ್ಟು ಪಾತಾಳ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಗ್ರೇವ್ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿದೆ ಮತ್ತು ಇದು ಸತ್ಯವೇದದಲ್ಲಿ ತಿಳಿಸಿರುವ ನಿಜವಾದ ನರಕ ಈ ವಚನವು ಈ ರೀತಿಯಲ್ಲಿದೆ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ನೀನು ಸೇರಬೇಕಾದ ಪಾತಾಳದಲ್ಲಿ ಶಿಯೋಲ್ ಬೈಬಲ್ ಹೆಲ್ ಯಾವ ಕೆಲಸವು ಯುಕ್ತಿಯು ತಿಳುವಳಿಕೆಯು ಜ್ಞಾನವೂ ಇರುವುದಿಲ್ಲ ಇಲ್ಲಿ ಪಾತಾಳ ಅಥವಾ ಶಿಯೋಲ್ ಎಂದರೆ ಪ್ರತಿಜ್ಞೆ ಇಲ್ಲದ ಅಥವಾ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿರುವುದು ಎ ಸ್ಟೇಟ್ ಆಫ್ ಅನ್ಕಾನ್ಸಿಯಸ್ನೆಸ್ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ ಮತ್ತು ಈ ಹೇಳಿಕೆ ಇದೇ ಅಧ್ಯಾಯ ಐದನೇ ವಚನದಲ್ಲಿ ಅಡಕವಾಗಿರುವ ಅರ್ಥಕ್ಕೆ ಸರಿಯಾಗಿ ಹೊಂದಿಕೊಳ್ಳುವುದು ಮತ್ತು ಈ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ ಪ್ರವಾದಿಯಾದ ಯೋಬನು ಇದನ್ನು ಗ್ರಹಿಸಿಕೊಂಡು ತಾನು ಅತ್ಯಂತ ನರಲಾಟದಲ್ಲಿದ್ದಾಗ ತನಗೆ ಮರಣವನ್ನು ಪ್ರಸ್ತಾಪಿಸು ಎಂಬುದಾಗಿ ದೇವರನ್ನು ಪ್ರಾರ್ಥಿಸಿದನು ಆತನು ನೀನು ನನ್ನನ್ನು ಪಾತಾಳದಲ್ಲಿ ಶಿಯೋಲ್ ಬಚ್ಚಿಟ್ಟು ನಿನ್ನ ಕೋಪವು ಇಳಿಯುವ ಪರ್ಯಂತ ತನ್ನನ್ನು ಮರೆ ಮಾಡಿ ಯೋಭ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯ ಎಂಬುದಾಗಿ ಪ್ರಾರ್ಥಿಸಿದನು ಆತನು ನೋವಿನಿಂದ ಮೊದಲೇ ನರಳುತ್ತಿದ್ದ ಕಾರಣ ತನ್ನನ್ನು ಇನ್ನೂ ಹೆಚ್ಚಾದ ಯಾತನೆ ಇರುವ ಮತ್ತು ಯಾತನೆಯು ನಿರಂತರವಾಗಿರುವ ಒಂದು ಸ್ಥಳಕ್ಕೆ ಕಳುಹಿಸಿಕೊಡಬೇಕೆಂದು ಎಂದಿಗೂ ದೇವರನ್ನು ಬೇಡಿಕೊಳ್ಳುತ್ತಿರಲಿಲ್ಲ ಯೋಬನು ನರಲಾಟದಿಂದ ಬಿಡುಗಡೆ ಹೊಂದಬೇಕಿದ್ದ ಕಾರಣ ದೇವರನ್ನು ತನಗೆ ಶಿಯೋಲ್ ಅಂದರೆ ಸತ್ಯವೇದದ ನಿಜವಾದ ನರಕಕ್ಕೆ ಮರಣ ನಿದ್ರೆ ಹೋಗಲು ಅವಕಾಶ ಕೊಡಬೇಕೆಂದು ದೇವರನ್ನು ಕೇಳಿಕೊಂಡನು ಸಾಂಪ್ರದಾಯಿಕ ಸೂತ್ರದ ಪ್ರಕಾರ ನರಕವೆಂದರೆ ಪಾಪಿಗಳನ್ನು ದೇವರ ಕೋಪದಿಂದ ದಂಡಿಸುವ ಒಂದು ಸ್ಥಳ ಆದರೆ ಇಲ್ಲಿ ಯೋಬನಂತಹ ಒಬ್ಬ ನೀತಿವಂತನು ದೇವರ ಕೋಪದಿಂದ ತಪ್ಪಿಸಿಕೊಳ್ಳಲು ನರಕಕ್ಕೆ ಹೋಗುತ್ತೇನೆ ಎಂಬುದಾಗಿ ಕೇಳಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಹಾಗಾದರೆ ಅವನ ಅಭಿಪ್ರಾಯವೇನು ಯೋಬನು ಇಲ್ಲಿ ತಲುಸಿರುವ ದೇವರ ಕೋಪ ಎಂಬುದು ಆದಾಮನ ಪಾತಕದ ಫಲವಾಗಿ ಎಲ್ಲ ಮನುಷ್ಯರಿಗೂ ಜನ್ಮತಃ ಬಂದಿರುವ ಸ್ವಭಾವ ಸಿದ್ಧವಾದ ಪಾಪದ ಮೂಲಕ ಮಾನವ ಕುಲದ ಮೇಲೆ ಬಂದಿರುವ ಶಾಪ ಮತ್ತು ಮರಣ ಕೀರ್ತನೆಗಾರ ದಾವೇದನು ಇದನ್ನು ದೇವರ ಕೋಪ ಎಂದು ತಿಳಿಸಿ ಅದು ಕ್ಷಣ ಮಾತ್ರವೇ ಇರುವುದೇ ಎಂಬುದಾಗಿ ನಮಗೆ ಭರವಸೆ ನೀಡಿ ಈ ರೀತಿಯಲ್ಲಿ ಬರೆದಿದ್ದಾನೆ ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿಕೊಂಡರೂ ಮುಂಜಾನೆ ಅಷ್ಟಧ್ವನಿಯು ಕೇಳಿಸುವುದು ಕೀರ್ತನೆ ಮೂವತ್ತನೇ ಅಧ್ಯಾಯ ಐದನೇ ವಾಕ್ಯ ದೇವರ ಕೋಪವು ಮಾನವ ಕುಲದ ಮೇಲೆ ಸದಾ ಇರುವುದಿಲ್ಲವೆಂಬುದನ್ನು ತಿಳಿದುಕೊಂಡಿದ್ದ ಯೋಭನು ಆ ಕೋಪದ ದಿನಗಳು ಕಳೆಯುವ ತನಕ ಅದರಿಂದ ಬಿಡುಗಡೆ ಹೊಂದಲು ಪ್ರಾರ್ಥಿಸಿದನು ಅನಂತರ ತಾನು ಜೀವದಿಂದ ಪುನಃ ಎಬ್ಬಿಸಲ್ಪಡುವೆನು ಎಂಬುದು ಯೋಬನಿಗೆ ತಿಳಿದಿತ್ತು ಆತನು ಈ ರೀತಿ ಹೇಳಿದ್ದಾನೆ ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೆ ಹಾಗಾಗುವುದಾದರೆ ನನಗೆ ಬಿಡುಗಡೆಯಾಗುವವರೆಗೆ ನನ್ನ ವಾಯಿದೆಯ ದಿನಗಳೆಲ್ಲ ಕಾದುಕೊಂಡಿರುವೆನು ನೀನು ಕರೆದರೆ ಉತ್ತರ ಕೊಡುವೆನು ನೀನು ಸೃಷ್ಟಿಸಿದ ನನ್ನ ಮೇಲೆ ನಿನಗೆ ಅಂಬಲಿಕೆ ಹುಟ್ಟಿತು ಯೋಬ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದು ವಾಕ್ಯಗಳು ಇಲ್ಲಿ ನಮಗೊಂದು ಖಚಿತವಾದ ಭರವಸೆ ಕೊಡಲ್ಪಟ್ಟಿದೆ ಅದೇನೆಂದರೆ ಸತ್ಯವೇದದಲ್ಲಿ ಲಿಖಿತವಾಗಿರುವ ನರಕಕ್ಕೆ ಹೋದವರು ಅಲ್ಲೇ ನಿರಂತರವಾಗಿ ಇರುವುದಿಲ್ಲ ಆದರೆ ಒಂದು ಕಾಲವು ಬರುವುದು ಆಗ ಪಾತಾಳವು ಅಥವಾ ನರಕ ಸತ್ತವರನ್ನು ಒಪ್ಪಿಸುವುದು ಪಾತಾಳವು ನಾಶವಾಯಿತು ಹೆಲ್ ಡೆಸ್ಟ್ರಾಯ್ಡ್ ಪ್ರವಾದಿಯಾದ ಮೋಶಿಯ ಗ್ರಂಥ ಹದಿಮೂರನೇ ಅಧ್ಯಾಯ ವಚನ ಹದಿನಾಲ್ಕರಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ನಾನು ಅದನ್ನು ಪಾತಾಳದ ಅಧಿಕಾರದಿಂದ ಬಿಡಿಸಲೋ ಮರಣದಿಂದ ಉದ್ಧರಿಸಲೋ ಮರಣವೇ ನಿನ್ನ ಉಪದ್ರವವೆಲ್ಲಿ ಪಾತಾಳವೇ ನೀನು ಮಾಡುವ ನಾಶನವೆಲ್ಲಿ ಇಲ್ಲಿ ಪಾತಾಳವೆಂಬ ಪದವು ಪುನಃ ಇಬ್ರೂ ಪದ ಶಿಯೋಲ್ನಿಂದ ಭಾಷಾಂತರಿಸಲ್ಪಟ್ಟಿದೆ ಮತ್ತು ಇದು ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವ ನರಕ ಮೇಲೆ ಕೊಟ್ಟಿರುವ ಭರವಸೆಯಂತೆ ದೇವರು ಶಿಯೋಲ್ ಪಾತಾಳ ಅಥವಾ ನರಕ ನಾಶ ಮಾಡುವ ಇಷ್ಟವುಳ್ಳವನಾಗಿದ್ದಾನೆ ಎಂಬುದು ವ್ಯಕ್ತವಾಗುತ್ತದೆ ಆತನು ಜನಾಂಗವನ್ನು ಪಾತಾಳದ ಅಧಿಕಾರದಿಂದ ಬಿಡುಗಡೆ ಮಾಡುವುದಾಗಿ ವಾಗ್ದಾನ ಮಾಡಿದ್ದಾನೆ ಇದು ಕ್ರಿಸ್ತನ ಮೂಲಕ ಮಾನವ ಕುಲದ ಪಾಪ ವಿಮೋಚನೆಗಾಗಿ ದೇವರು ಮೊದಲೇ ಉದ್ದೇಶಿಸಿಕೊಂಡಿರುವ ಆತನ ಮಹಾ ಮಹಾಸಂಕಲ್ಪದ ಸಂಬಂಧವನ್ನು ಸೂಚಿಸುತ್ತದೆ ಇಲ್ಲಿ ನರಕದ ಅಥವಾ ಪಾತಾಳದ ನಾಶನವೆಂದರೆ ಮರಣವೆಂಬ ಮಹಾಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡುವುದು ಎಂಬ ಅಭಿಪ್ರಾಯ ಸತ್ತವರನ್ನು ಎಬ್ಬಿಸಿ ಮರಣವಿಲ್ಲದಂತೆ ಮಾಡುವುದು ವಿಮೋಚಕನಾದ ಯೇಸುಕ್ರಿಸ್ತನು ಪಾಪ ಜ್ಞಾನವಿಲ್ಲದವನಾಗಿದ್ದರೂ ಆತನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟು ಎರಡನೇ ಕುರಂತಿ ಐದನೇ ಅಧ್ಯಾಯ ಎರಡನೇ ವಾಕ್ಯ ತಾನೇ ಪಾಪಿಗಳ ಸ್ಥಾನವನ್ನು ತೆಗೆದುಕೊಂಡು ಅವರಿಗಾಗಿ ಮರಣವನ್ನು ಅನುಭವಿಸಿದ ಪ್ರಭಾವದಿಂದಲೇ ಇದು ನೆರವೇರಲ್ಪಟ್ಟಿತು ಕೀರ್ತನೆ ಹದಿನಾರನೇ ಅಧ್ಯಾಯ ಹತ್ತರಲ್ಲಿ ಯೇಸುಕ್ರಿಸ್ತನ ಜೀವಾತ್ಮವು ಪಾತಾಳದಲ್ಲಿರುವುದಾಗಿ ಸೂಚಿಸಲಾಗಿದೆ ಮತ್ತು ಆತನು ಭರವಸೆಯಿಂದಲೇ ದೇವರ ದೇವರು ಆತನನ್ನು ಪಾತಾಳದಲ್ಲಿ ಇರಲು ಬಿಡ ಬಿಡುವುದಿಲ್ಲವೆಂಬುದಾಗಿ ತಿಳಿಸಿರುತ್ತಾನೆ ಅಪೋಸ್ತಲನಾದ ಪೇತ್ರನು ಪಂಚಶತಮ ಹಬ್ಬದ ದಿನದಲ್ಲಿ ಯೇಸುಕ್ರಿಸ್ತನ ಮರಣ ಮತ್ತು ಪುನರುತ್ಥಾನವನ್ನು ಕುರಿತು ಮಾತನಾಡುವಾಗ ಕ್ರಿಸ್ತನ ಪುನರುತ್ಥಾನದ ವಾಗ್ದಾನವನ್ನು ಸೂಚಿಸಿ ಇಬ್ರಿಯ ಪದವಾದ ಶಿಯೋಲ್ ಗ್ರೀಕ್ ಭಾಷೆಗೆ ಭಾಷಾಂತರಿಸಿ ಹೆಟ್ಸ್ ಎಂಬ ಗ್ರೀಕ್ ಪದವನ್ನು ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸಿದ್ದಾನೆ ಆದುದರಿಂದ ನಾವು ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸಿರುವ ಗ್ರೀಕ್ ಭಾಷೆಯ ಪದವು ಹಳೆ ಒಡಂಬಡಿಕೆಯಲ್ಲಿ ಉಪಯೋಗಿಸಿರುವ ಶಿಯೋಲ್ ಎಂಬ ಇಬ್ರಿಯ ಪದವು ಸಮಾನವಾದ ಅರ್ಥವನ್ನು ಕೊಡುತ್ತದೆ ಏಸು ಕ್ರಿಸ್ತನ ಆತ್ಮ ಎಂದರೆ ಆತನ ಅಸ್ತಿತ್ವ ಬೀಯಿಂಗ್ ಆತನು ಸತ್ತ ಮೇಲೆ ಪಾತಾಳ ಸೇರಿತು ಮರಣ ಅಥವಾ ಪಾತಾಳ ಆತನು ಪಾಪಿಗಳ ಸ್ಥಾನವನ್ನು ಹೊಂದಲು ಪಾತಾಳಕ್ಕೆ ಓದನು ಯಶಾಯನು ಇದನ್ನು ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿದನು ಯಶಾಯ ಮೂವತ್ತ ಐವತ್ತ ಮೂರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಎಂಬುದಾಗಿ ವಿವರಿಸುತ್ತಾನೆ ಅವನು ಈ ರೀತಿಯಲ್ಲಿ ಮಾನವರನ್ನು ಮರಣದ ಅಧಿಕಾರದಿಂದ ಬಿಡಿಸಲು ಒಂದು ವಿಮೋಚನೆಯನ್ನು ಅಥವಾ ಒಂದು ಈಡನ್ನು ಕೊಟ್ಟನು ಇದರಿಂದ ದೇವರು ನಿಮ್ ನಿಯಮಿತ ಕಾಲದಲ್ಲಿ ಎಲ್ಲಾ ಮಾನವ ಕುಲದವರನ್ನು ಮರಣದಿಂದ ಅಥವಾ ನರಕದಿಂದ ಪಾತಾಳದಿಂದ ಬಿಡುಗಡೆ ಮಾಡಲು ಮಾರ್ಗವಾಯಿತು ಇದನ್ನೇ ದೃಢಪಡಿಸಲು ಕ್ರಿಸ್ತನು ಹೇಳಿರುವುದೇನೆಂದರೆ ಸತ್ತವನಾದೆನು ಈಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ ಪ್ರಕಟಣೆ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಎಂಬುದು ಕ್ರಿಸ್ತನು ನರಕದ ಅಥವಾ ಪಾತಾಳದ ಬೀಗದ ಕೈಗಳಿಂದ ಬಾಗಿಲುಗಳನ್ನು ತೆಗೆದು ಅದರಲ್ಲಿರುವ ಸೆರೆಯವರನ್ನು ಬಿಡುಗಡೆ ಮಾಡುವನು ಏಸು ಕ್ರಿಸ್ತನು ಒಂದು ಸಂದರ್ಭದಲ್ಲಿ ಪೇತ್ರನಿಗೆ ಕೊಟ್ಟ ಒಂದು ಹೇಳಿಕೆಯಲ್ಲಿ ನರಕದ ಬಾಗಿಲುಗಳು ತೆರೆಯಲ್ಪಡುವುದನ್ನು ಮುಂತಿಳಿಸಿದ್ದಾನೆ ಆತನು ಪೇತ್ರನಿಗೆ ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಮತ್ತಾಯ ಹದಿನಾರನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಎಂಬುದಾಗಿ ಹೇಳಿದನು ನಾವು ತಿಳಿದಿರುವ ಪ್ರಕಾರ ಸಭೆ ಅಥವಾ ದ ಚರ್ಚ್ ಎಂಬುದು ಯೇಸುಕ್ರಿಸ್ತನನ್ನು ಅನುಸರಿಸುವವರ ಒಂದು ಚಿಕ್ಕ ಹಿಂಡು ಹಾಗೂ ಗುಂಪು ಮತ್ತು ಇದು ಲೋಕದೊಳಗಿಂದ ಕರೆಯಲ್ಪಟ್ಟು ಆತನ ಜೊತೆಯಲ್ಲಿ ಸಹವರ್ತಿಗಳಾಗಿ ಮುಂದೆ ಲೋಕವನ್ನು ಆಶೀರ್ವದಿಸುವ ಮಹಾಕಾರ್ಯದಲ್ಲಿ ಭಾಗಿಗಳಾಗಿರುತ್ತಾರೆ ಇವರೆಲ್ಲರೂ ತಮ್ಮ ಶಿರಸ್ಸಾಗಿರುವ ಯೇಸುಕ್ರಿಸ್ತನೊಂದಿಗೆ ಅಬ್ರಹಾಮನ ಸಂತತಿ ಸೀಡ್ ಆಫ್ ಅಬ್ರಹಾಮ್ ಅವರಾಗಿ ಭೂಲೋಕದ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಮಾಡುವುದಕ್ಕೆ ದೇವರ ಸಾಧನಗಳಾಗಿರುತ್ತಾರೆ ಗಲಾತಿಯ ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಹದಿನಾರನೇ ವಾಕ್ಯ ಇಪ್ಪತ್ತೇಳನೇ ವಾಕ್ಯ ಇಪ್ಪತ್ತ ಒಂಬತ್ತನೇ ವಾಕ್ಯ ಆದರೆ ಕ್ರಿಸ್ತನ ಮತ್ತು ಆತನ ಸಭೆಯ ಮುಖಾಂತರ ಆಶೀರ್ವಾದ ಹೊಂದತಕ್ಕ ಜನರಲ್ಲಿ ಹೆಚ್ಚು ಮಂದಿ ಮರಣವೆಂಬ ದೀರ್ಘ ನಿದ್ರೆಯಲ್ಲಿದ್ದಾರೆ ಅವರು ಸತ್ಯವೇದ ಪಾತಾಳದಲ್ಲಿ ಅವರು ಯೋ ವಾಗ್ದಾನ ಮಾಡಲ್ಪಟ್ಟಿರುವ ಜೀವದ ಆಶೀರ್ವಾದವನ್ನು ಹೊಂದಬೇಕಾದರೆ ಮರಣದಿಂದ ಎಬ್ಬಿಸಲ್ಪಡಬೇಕು ಅವರಿಗಾಗಿ ಪಾತಾಳದ ಬಾಗಿಲುಗಳನ್ನು ತೆರೆಯಬೇಕಾಗಿರುವುದು ಪಾತಾಳದ ಬೀಗದ ಕೈಗಳು ಯೇಸುಕ್ರಿಸ್ತನ ಬಳಿಯಲ್ಲಿರುವುದರಿಂದ ಆತನು ತನ್ನ ಸಭೆಯರೊಂದಿಗೆ ಕೂಡಿದವನಾಗಿ ಪಾತಾಳದ ಬಾಗಿಲುಗಳನ್ನು ತೆರೆದು ಅದರಲ್ಲಿ ಸೆರೆಯಾಗಿರುವವರನ್ನು ಬಿಡುಗಡೆ ಮಾಡುವನು ಸಭೆಯ ಮೂಲಕ ನೆರವೇರಿಸಲ್ಪಡಬೇಕಾಗಿರುವ ಈ ದೈವಿಕ ಸಂಕಲ್ಪದ ದ್ವಾರಗಳಿಗೆ ಯಾವ ಹಡ್ಡಿಯೂ ಆಗುವುದಿಲ್ಲ ಪಾತಾಳವು ತನ್ನಲ್ಲಿರುವ ಸತ್ತವರನ್ನು ಒಪ್ಪಿಸಿಕೊಡುವುದು ಬೈಬಲ್ನಲ್ಲಿ ತಿಳಿಸಿರುವ ಪಾತಾಳ ಅಥವಾ ನರಕದ ವಿಷಯವಾಗಿ ನಾವು ಇಲ್ಲಿ ಸಂಪೂರ್ಣವಾದ ಬೋಧನೆಯನ್ನು ಕೊಡಲು ಪ್ರಯತ್ನಿಸುತ್ತಿಲ್ಲ ಇದರ ವಿಷಯದಲ್ಲಿ ಇನ್ನೂ ಸತ್ಯಾಂಶಗಳನ್ನು ವಿವರವಾಗಿ ತಿಳಿದುಕೊಳ್ಳಬೇಕೆಂದು ಕುತೂಹಲವುಳ್ಳ ನಮ್ಮ ಪ್ರಿಯ ವಾಚಕರಿಗೆ ನಾವು ದ ಟ್ರೂತ್ ಅಬೌಟ್ ಹೆಲ್ ನರಕದ ವಿಷಯದಲ್ಲಿ ವಾಸ್ತವ ಸಂಗತಿ ಎಂಬ ಶಿರೋನಾಮೆಯಿಂದ ಪ್ರಕಟವಾಗಿರುವ ನಮ್ಮ ಪುಸ್ತಕವನ್ನು ಓದಬೇಕಾಗಿ ಕೇಳಿಕೊಳ್ಳುತ್ತೇವೆ ಈ ಪುಸ್ತಕದಲ್ಲಿ ಸತ್ಯವೇದದಲ್ಲಿ ನರಕ ಎಂಬ ಪದವು ಎಲ್ಲೆಲ್ಲಿ ಬಂದಿದೆಯೋ ಆ ವಚನಗಳನ್ನೆಲ್ಲ ವಿಮರ್ಶೆ ಮಾಡಿ ಬಡ ಲಾಸರನ ಸಾಮ್ಯದ ವಿಷಯವನ್ನು ವಿಮರ್ಶಿಸಿ ಬರೆಯಲಾಗಿದೆ ಈ ಪುಸ್ತಕವನ್ನು ಈ ನಮ್ಮ ಪುಸ್ತಕದ ಪ್ರಾರಂಭ ಪುಟದಲ್ಲಿ ಕೊಟ್ಟಿರುವ ವಿಳಾಸಕ್ಕೆ ಬರೆದು ಉಚಿತವಾಗಿ ಹೊಂದಬಹುದು ಸತ್ಯವೇದ ಬೋಧನೆಯ ಪ್ರಕಾರ ಪಾತಾಳ ಅಥವಾ ಹೆಲ್ ನರಕ ಎಂದರೆ ಕೇವಲ ಮರಣಾವಸ್ಥೆ ಕಂಡೀಷನ್ಸ್ ಆರ್ ಸ್ಟೇಟ್ ಆಫ್ ಡೆತ್ ಮತ್ತು ಸತ್ತವರೆಲ್ಲರೂ ಪುನಃ ಜೀವದಿಂದೆದ್ದು ಬರುವರು ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಹದಿಮೂರನೇ ವಾಕ್ಯ ಎಂಬುದನ್ನು ಮಾತ್ರ ವಾಚಕರಿಗೆ ಸ್ಪಷ್ಟಪಡಿಸಲು ಇಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೇವೆ ಅಥವಾ ವ್ಯಾಖ್ಯಾನಿಸಿದ್ದೇವೆ ಸಾಮಾನ್ಯ ಪುನರುತ್ಥಾನ ದ ಜನರಲ್ ದೇವರ ಮಹಾಸಂಕಲ್ಪದ ನೆರವೇರಿಕೆಯ ಅಂತಿಮ ಭಾಗವಾಗಿ ಕ್ರಿಸ್ತನ ರಾಜ್ಯಾಧಿಕಾರದಲ್ಲಿ ಭಾಗಿಗಳಾಗಿರುವ ಎಲ್ಲ ಅರಸರುಗಳು ಸೇವಕರು ಮತ್ತು ಪ್ರಕಟಣೆ ಏಳನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತರಲ್ಲಿ ತಿಳಿಸಿರುವ ಮಹಾಸಮೂಹವು ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಟ್ಟು ವಿಮೋಚಕನಾದ ಕ್ರಿಸ್ತನ ರಾಜ್ಯದಲ್ಲಿ ಪೂರ್ಣವಾಗಿ ಸ್ಥಾಪಿಸಲ್ಪಟ್ಟ ಮೇಲೆ ಲೋಕದಲ್ಲಿ ಉಳಿದ ಮೃತರಾದ ಮಾನವ ಕುಲದವರನ್ನು ಜೀವದಿಂದ ಎಬ್ಬಿಸುವ ಕೆಲಸವೂ ಪ್ರಾರಂಭವಾಗುವುದು ಇದನ್ನು ನಾವು ಸಾಮಾನ್ಯ ಪುನರುತ್ಥಾನವೆಂಬುದಾಗಿ ಹೇಳಬಹುದು ಈ ಸಾಮಾನ್ಯ ಪುನರುತ್ಥಾನದ ಕೆಲವು ಕ್ರಿಸ್ತನ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಹೆಚ್ಚು ಕಾಲ ತೆಗೆದುಕೊಳ್ಳುವುದೆಂದು ತಿಳಿದುಬರುವುದು ಸಾಮಾನ್ಯ ಪುನರುತ್ಥಾನದ ವಾಗ್ದಾನದಲ್ಲಿ ಒಂದನ್ನು ಎಶಾಯಿನ ಗ್ರಂಥ ಮೂವತ್ತೈದನೇ ಅಧ್ಯಾಯ ಹತ್ತರಲ್ಲಿ ವಿವರಿಸಲಾಗಿದೆ ಈ ವಚನವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಯಹೋವನು ವಿಮೋಚಿಸಿದವರು ಹಿಂತಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ದನಿಯೊಡನೆ ಚಿಯೋನಿಗೆ ಸೇರುವರು ಅಷ್ಟಾನಂದಗಳನ್ನು ಅನುಭವಿಸುವರು ಮೊರೆಯು ಕರಕರೆಯು ತೊಲಗಿ ಹೋಗುವವು ಯವೋವನ ವಿಮೋಚಕರು ಅಂದರೆ ಎಲ್ಲ ಮಾನವ ಕುಲದವರು ಎಂದರ್ಥ ಹೇಗೆಂದರೆ ಭಕ್ತನಾದ ಪೌಲನು ಬರೆದಿರುವನೆಂದರೆ ಏಸು ಕ್ರಿಸ್ತನು ಎಲ್ಲರ ವಿಮೋಚಕಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು ಒಂದನೇ ತಿಮ್ಮತ್ತಿ ಎರಡನೇ ಅಧ್ಯಾಯ ಮೂರರಿಂದ ಆರು ವಾಕ್ಯಗಳು ಇವರೆಲ್ಲರೂ ಸತ್ಯವೇದದ ಪಾತಾಳದಿಂದ ಹೊರಟು ಬರುವರು ಏಹೋವನ್ನು ವಿಮೋಚಿಸಿದವರು ಎಂಬ ವಾಕ್ಯವು ತಿಳಿಸಿರುವಂತೆ ಇವರು ಚಿಯೋನಿಗೆ ಸೇರುವರು ಯೇಸುಕ್ರಿಸ್ತನ ರಾಜ್ಯದ ಆತ್ಮೀಯ ಭಾಗವನ್ನು ಸತ್ಯವೇದದಲ್ಲಿ ಸಾಂಕೇತಿಕ ರೂಪದಲ್ಲಿ ಚಿಯೋನ್ ಎಂಬುದಾಗಿ ಸಂಬೋಧಿಸಿದೆ ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯ ಒಂದರಲ್ಲಿ ಏಸುಕ್ರಿಸ್ತನು ಮತ್ತು ಆತನೊಂದಿಗೆ ಭಾಗಿಗಳಾಗಿ ಆಳ್ವಿಕೆ ನಡೆಸುವಂಥ ಆತನ ನಂಬಿಕೆಯುಳ್ಳ ಹಿಂಬಾಲಕರು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದಾಗಿ ಸೂಚಿಸಲಾಗಿದೆ ಆದ ಕಾರಣ ಯಭವನ್ನು ವಿಮೋಚಿಸಿದವರು ಚಿಯೋನಿಗೆ ಬರುವುದು ಎಂದರೆ ಅವರು ಮೆಸ್ಸಿಯನ ರಾಜ್ಯವು ಮೆಸಾನಿ ಕಿಂಗ್ಡಮ್ ಲೋಕದಲ್ಲಿ ಅಧಿಕಾರಯುಕ್ತವಾಗಿ ಸ್ಥಾಪಿತವಾಗುವುದು ಅಂಗೀಕರಿಸುವುದು ಇವುಗಳ ಇವು ಇವರುಗಳು ಆ ರಾಜ್ಯದ ನ್ಯಾಯ ಶಾಸನಗಳಿಗೆ ವಿಧೇಯತೆಯಿಂದ ನಡೆದುಕೊಳ್ಳುವುದರಿಂದ ಅವರು ಅಷ್ಟಾನಂದಗಳನ್ನು ಅನುಭವಿಸುವರು ಮೊರೆಯು ಕರಕರೆಯು ತೊಲಗಿ ಹೋಗುವವು ಎಸಕೇಲನ ಗ್ರಂಥ ಹದಿನಾರನೇ ಅಧ್ಯಾಯ ಐವತ್ ಮೂರರಲ್ಲಿ ಸಾಮಾನ್ಯ ಪುನರುತ್ಥಾನದ ವಿಷಯದಲ್ಲಿ ಮತ್ತೊಂದು ವಾಗ್ದಾನವು ಪ್ರಕಟವಾಗಿದೆ ಈ ವಾಗ್ದಾನವು ಸೋದೋಮ್ ಮತ್ತು ಸಮಾರಿಯದ ಜನರಿಗೂ ಮತ್ತು ಶ್ರೇಷ್ಠ ಪುನರುತ್ಥಾನದಲ್ಲಿ ಭಾಗಿಯಾಗಲು ಅರ್ಹತೆಯನ್ನು ಪಡೆಯದೇ ಇರುವಂಥ ಇಸ್ರಾಲರಿಗೂ ಅನ್ವಯಿಸುವಂಥದ್ದಾಗಿರುವುದು ಆ ವಾಗ್ದಾನವು ಈ ರೀತಿಯಲ್ಲಿ ಲಿಖಿತವಾಗಿದೆ ಸೋದೋ ಆಕೆಯ ಕುಮಾರ್ತೆಯರು ಸಮರ್ಯ ಆಕೆಯ ಕುಮಾರ್ತೆಯರು ಇವರ ದುರವಸ್ಥೆಯನ್ನು ನಾನು ತಪ್ಪಿಸುವೆನು ಅವರೊಂದಿಗೆ ನಿನ್ನ ದುರವಸ್ಥೆಯನ್ನೂ ತಪ್ಪಿಸುವೆನು ಇದು ಸತ್ತವರನ್ನು ಜೀವದಿಂದ ಎಬ್ಬಿಸುವುದನ್ನು ಸೆರೆಯಿಂದ ಬಂದಿಗಳನ್ನು ಬಿಡುಗಡೆ ಮಾಡುವುದಕ್ಕೆ ಹೋಲಿಸಿ ಬರೆದಿರುವ ಅನೇಕ ದೃಷ್ಟಾಂತಗಳಲ್ಲಿ ಒಂದಾಗಿರುವುದು ಮೇಲೆ ತಿಳಿಸಿರುವ ದೃಷ್ಟಾಂತದಲ್ಲಿ ಮರಣಾವಸ್ಥೆಯಲ್ಲಿರುವುದು ಒಂದು ಮಹಾ ಸೆರೆಮನೆಗೆ ಹೋಲಿಕೆಯಾಗಿದೆ ಮತ್ತು ಸತ್ಯವೇದ ಪಾತಾಳ ಅಥವಾ ನರಕಕ್ಕೆ ಹೋಲಿಕೆಯಾಗಿದೆ ಎರೇಮಿಯ ನಲವತ್ತೆಂಟನೇ ಅಧ್ಯಾಯ ನಲವತ್ತೇಳರಲ್ಲಿ ಅಂತ್ಯದಲ್ಲಿ ಮೊಹಾಬಿನವರು ಸಹ ತಮ್ಮ ಮರಣದ ಬಂಧನದಿಂದ ಬಿಡುಗಡೆ ಹೊಂದುವರು ಎಂಬ ವಾಗ್ದಾನವು ಇರುವುದು ನಲವತ್ತೊಂಬತ್ತನೇ ಅಧ್ಯಾಯ ಮೂವತ್ತೊಂಬತ್ತನೇ ಅಧ್ಯಾಯ ವಾಕ್ಯದಲ್ಲಿ ನಲವತ್ತ ಒಂಬತ್ತನೇ ಅಧ್ಯಾಯ ಮೂವತ್ತ ಒಂಬತ್ತನೇ ವಾಕ್ಯದಲ್ಲಿ ಈ ರೀತಿಯಾದ ಒಂದು ಭರವಸೆಯು ಏಲಾಮಿನವರಿಗೂ ನೀಡಲಾಗಿದೆ ಮೊಹಾಬ್ಯರು ಮತ್ತು ಏಲಾಮಿನವರು ದೈವ ವಿರೋಧಿಗಳಾದ ಜನಾಂಗದವರಾಗಿದ್ದು ಪೌಲನು ತಿಳಿಸಿರುವಂಥ ಪುನರುತ್ಥಾನದ ಪುನರುತ್ಥಾನ ಹೊಂದಲಿರುವ ಅನೀತಿವಂತರ ಗುಂಪಿಗೆ ಸೇರಿದವರಾಗಿದ್ದಾರೆ ಅಪೋಸ್ತರ ಕೃತ್ಯಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನಾಲ್ಕ ಹದಿನೈದನೇ ವಾಕ್ಯ ಅಂತ್ಯದ ದಿನಗಳು ದ ಲೆಟರ್ ಡೇಸ್ ಈಗ ತಾನೇ ಮೇಲೆ ವಿವರಿಸುವ ಎರಡು ವಾಗ್ದಾನಗಳಲ್ಲಿ ಪುನರುತ್ಥಾನವು ಅಂತ್ಯ ದಿನಗಳಲ್ಲಿ ಇನ್ ಲೆಟರ್ ಡೇಸ್ ಉಂಟಾಗುವುದು ಎಂಬುದಾಗಿ ನಮಗೆ ತಿಳಿಸಲ್ಪಟ್ಟಿದೆ ಇಲ್ಲಿ ಅಂತ್ಯ ದಿನಗಳಲ್ಲಿ ಅಂದರೆ ಮಾನವ ಜನಾಂಗವನ್ನು ಪುನಃ ಜೀವಕ್ಕೆ ತರುವ ಸೃಷ್ಟಿಕರ್ತನ ಮಹಾಸಂಕಲ್ಪವು ಸಂಪೂರ್ಣವಾಗಿ ನೆರವೇರಿಸಲ್ಪಡುವುದು ಸಮಯಕ್ಕೆ ಅಥವಾ ಕಾಲಕ್ಕೆ ಅನ್ವಯವಾಗುತ್ತದೆ ಹೊಸ ಒಡಂಬಡಿಕೆಯಲ್ಲಿ ಮರಿಯಳ ಸಹೋದರಿಯಾದ ಮಾತುಳು ಪುನರುತ್ಥಾನ ಕಾಲವನ್ನು ಕುರಿತು ಹೇಳುವಾಗ ಅದೇ ಮಾತನ್ನು ಉಪಯೋಗಿಸುವುದನ್ನು ಕಾಣಬಹುದು ಆಕೆಯ ತಮ್ಮ ಲಾಸನ್ನು ಸತ್ತು ಹೋಗಿದ್ದನು ಮತ್ತು ಸುಖ್ರಿಸ್ತನು ಆತನು ಪುನಃ ಬದುಕುವನು ಎಂಬುದಾಗಿ ಆಕೆಗೆ ತಿಳಿಸಿದಾಗ ಆಕೆಯು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅದು ಎದ್ದು ಬರುವನೆಂದು ನಾನು ಬಲ್ಲೆನು ಎಂಬುದಾಗಿ ಉತ್ತರ ಕೊಟ್ಟಳು ಯೋಹಾನ ಹನ್ನೊಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯ ಯೋಹಾನ ಐದನೇ ಅಧ್ಯಾಯ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಲ್ಲಿ ಯೇಸು ಕ್ರಿಸ್ತನು ನಮಗೆ ಪುನರುತ್ಥಾನದ ಮತ್ತೊಂದು ವಾಗ್ದಾನವನ್ನು ಮಾಡಿರುತ್ತಾನೆ ಅದಕ್ಕೆ ಆಶ್ಚರ್ಯ ಪಡಬೇಡಿರಿ ಸಮಾಧಿಗಳಲ್ಲಿರುವವರೆಲ್ಲೂ ಆತರ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ನೀತಿವಂತರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಕೆಟ್ಟದ್ದನ್ನು ನಡೆಸಿದವರಿಗೆ ಅನೀತಿವಂತರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂದು ಇಲ್ಲಿ ತಿಳಿಸಲ್ಪಟ್ಟಿದೆ ಯಾರು ಯಾರು ಕೆಟ್ಟದನ್ನು ನಡೆಸಿರುತ್ತಾರೋ ಅವರು ಹಿಂಸೆಯನ್ನು ಅನುಭವಿಸುವುದಕ್ಕಾಗಿ ಮರಣದಿಂದ ಎಬ್ಬಿಸಲ್ಪಡುವರು ಎಂಬುದಾಗಿ ಇಲ್ಲಿ ತಿಳಿಸಿಲ್ಲ ಎಂಬ ಅಂಶವನ್ನು ಗಮನದಲ್ಲಿಡಬೇಕಾಗಿದೆ ನಮ್ಮ ಒಂದೇ ನಿರೀಕ್ಷೆ ಅವರ್ ಓನ್ಲಿ ಓ ಸತ್ಯವೇದ ಧರ್ಮ ಮಾತ್ರವಲ್ಲದೆ ಲೋಕದಲ್ಲಿರುವ ಯಾವುದೇ ಧರ್ಮಗಳು ಸತ್ತವರ ಪುನರುತ್ಥಾನದ ಭರವಸೆಯನ್ನು ನೀಡುವುದಿಲ್ಲ ಇದಕ್ಕೆ ಒಂದು ಮುಖ್ಯವಾದ ಕಾರಣವೇನೆಂದರೆ ಇತರ ಎಲ್ಲ ಧರ್ಮಗಳು ಮರಣವು ನಿಜವಲ್ಲ ಎಂಬುದಾಗಿ ಬೋಧಿಸುತ್ತದೆ ಆದ ಕಾರಣ ಮರಣವೇ ಇಲ್ಲ ಎಂಬುದಾಗಿ ಸಾಧಿಸುವುದಾದರೆ ಸತ್ತವರ ಪುನರುತ್ಥಾನ ಇರುವುದಿಲ್ಲ ಏಕೆಂದರೆ ಯಾರೂ ಸತ್ತವರಿರುವುದಿಲ್ಲ ಆದರೆ ಇದಕ್ಕೆ ವಿರುದ್ಧವಾಗಿ ಸತ್ಯವೇದ ಮರಣವು ನಿಜವಾಗಿಯೂ ಇರುವುದು ಎಂಬ ಸತ್ಯಾಂಶವನ್ನು ತಿಳಿಸಿ ಮಾನವ ಕುಲದವರು ಪಾಪದಿಂದ ಸಾಯುತ್ತಾ ಇದ್ದಾರೆ ಎಂಬುದಾಗಿ ಬೋಧಿಸುವುದು ಪಾಪವು ಕೊಡುವ ಸಂಬಳ ಮರಣ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಏಸುವಿನಲ್ಲಿರುವ ನಿತ್ಯ ಜೀವವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಾಕ್ಯ ಎಂಬುದಾಗಿ ಪೌಲನು ಬರೆದಿರುತ್ತಾನೆ ಏಸು ಕ್ರಿಸ್ತನ ಮೂಲಕ ದೊರೆಯುವ ಜೀವದ ವರವು ಮಾನವರಿಗೆ ಪುನರುತ್ಥಾನದ ಮೂಲಕವೇ ದೊರಕುವುದು ಮತ್ತು ಪುನರುತ್ಥಾನವಿಲ್ಲದಿದ್ದ ಪಕ್ಷದಲ್ಲಿ ಸತ್ತವರೆಲ್ಲರೂ ಸದಾ ಸತ್ತೇ ಇರಬೇಕಾಗಿದ್ದಿತು ಇದನ್ನೇ ಪೌಲನು ಬಹಳವಾಗಿ ಒತ್ತಿ ಈ ರೀತಿಯಲ್ಲಿ ಬರೆದಿದ್ದಾನೆ ಸತ್ತವರು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನೂ ಎದ್ದು ಬರಲಿಲ್ಲ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜಕವಾಗಿದೆ ನೀವು ಇನ್ನು ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ ಇದು ಮಾತ್ರವಲ್ಲದೆ ಕ್ರಿಸ್ತವನವರಾಗಿ ನಿದ್ರೆ ಹೋದವರು ನಾಶವಾದರೂ ಒಂದನೇ ಕೊರಂತಿ ಹದಿನೈದನೇ ಅಧ್ಯಾಯ ಹದಿನಾರರಿಂದ ಎಂಟು ವಾಕ್ ಹದಿನೆಂಟು ವಾಕ್ಯಗಳು ಸತ್ತವರು ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಡುವರು ಪಾತಾಳವು ತನ್ನಲ್ಲಿರುವ ಸತ್ತವರನ್ನು ಒಪ್ಪಿಸಿಕೊಡುವುದು ಮರಣದ ಸೆರೆಯಲ್ಲಿರುವವರೆಲ್ಲರ ಬಿಡುಗಡೆ ಹೊಂದುವರು ಮುಂತಾದ ಅನೇಕ ಆಶಾದಾಯಕ ಭರವಸೆಗಳನ್ನು ಸತ್ಯವೇದವು ನೀಡಿರುವುದರಿಂದ ನಾವು ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ ಯಾರು ತಾನೇ ಮರಣದಲ್ಲಿ ತಮ್ಮ ಪ್ರಿಯರನ್ನು ಕಳೆದುಕೊಳ್ಳದೇ ಇದ್ದಾರೆ ಮೇಲೆ ತಿಳಿಸಿರುವ ಉಲ್ಲಾಸಕರವಾದ ಭರವಸೆಗಳಿಂದ ತಮಗೆ ಪ್ರಿಯರಾದವರನ್ನು ಕಳೆದುಕೊಂಡಿರುವವರೆಲ್ಲರಿಗೂ ಹೆಚ್ಚಾದ ಸಮಾಧಾನ ದೊರಕುವುದು ಮರಣದಿಂದ ತಮ್ಮ ಮಕ್ಕಳನ್ನು ಕಳೆದುಕೊಂಡಿರುವಂಥ ತಾಯಂದಿರ ಪರಿಸ್ಥಿತಿಯನ್ನು ನೆನೆಸಿಕೊಳ್ಳಿರಿ ಇಂಥವರ ವಿಷಯದಲ್ಲಿ ಸತ್ಯವೇದವು ಒಂದು ವಿಶೇಷವಾದ ಭರವಸೆಯನ್ನು ನೀಡುವುದು ಅದು ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಇಹೋವನ್ನು ಇಂತೆನ್ನುತ್ತಾನೆ ರಾಮದಲ್ಲಿ ಬೊಬ್ಬೆಯು ಕೇಳಿಸುತ್ತದೆ ಗೋಳಾಟವು ಘೋರಹ್ರೋಧವೂ ಉಂಟಾಗಿದೆ ರಾಹೇಲುಳು ತನ್ನ ಮಕ್ಕಳಿಗೋಸ್ಕರ ಹತ್ತತ್ತು ಅವರು ಇಲ್ಲದೇ ಓದದ್ದಕ್ಕಾಗಿ ಸಮಾಧಾನ ಹೊಂದಲಲ್ಲದೆ ಇದ್ದಾಳೆ ಯಭೋವನು ಇಂತೆನ್ನುತ್ತಾನೆ ನಿನ್ನ ಧ್ವನಿಯು ಗೋಳಾಡದಿರಲಿ ನಿನ್ನ ಕಣ್ಣು ನೀರು ಸುರಿಸದಿರಲಿ ನಿನ್ನ ಪ್ರಯಾಸವು ಸಾರ್ಥಕವಾಗುವುದು ಇದು ಯಭೋವನ ನುಡಿ ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು ಯಹೋವನು ಇಂತೆನ್ನುತ್ತಾನೆ ನಿನಗೆ ಮುಂದೆ ಒಳ್ಳೆಯ ಗತಿಯಾಗುವುದೆಂದು ನಿರೀಕ್ಷೆಯಿದೆ ನಿನ್ನ ಮಕ್ಕಳು ಹಿಂದಿರುಗಿ ಸ್ವಂತ ಸೀಮೆಯನ್ನು ಸೇರುವರು ಎರೇಮಿಯ ಮೂವತ್ತೊಂದನೇ ಅಧ್ಯಾಯ ಹದಿನೈದರಿಂದ ಹದಿನೇಳು ವಾಕ್ಯಗಳು ಇಲ್ಲಿ ಸತ್ಯವೇದ ಪಾತಾಳವನ್ನು ಶತ್ರುವಿನ ದೇಶ ಎಂಬುದಾಗಿ ವಿವರಿಸಲಾಗಿದೆ ಪೌಲನು ಮರಣವನ್ನು ಶತ್ರುವೆಂಬುದಾಗಿ ತಿಳಿಸಿರುತ್ತಾನೆ ಮತ್ತು ಈ ಶತ್ರುವಿನ ದೇಶ ಕ್ರಿಸ್ತನ ಆಳ್ವಿಕೆಯಿಂದ ನಾಶವಾಗುವುದು ಎಂಬುದಾಗಿ ಒಂದನೇ ಕೊರೆತ ಹದಿನೈದನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಭರವಸೆ ನೀಡಲ್ಪಟ್ಟಿರುವುದು ಮರಣದ ಸೆರೆಯಲ್ಲಿರುವವರೆಲ್ಲ ದುಃಖವೆಂಬ ಘೋರಾಂಧಕಾರದಿಂದ ಕವಿದುಕೊಂಡಿರುವ ಮರಣದ ಸೆರೆಯಲ್ಲಿ ಇನ್ನು ಮುಂದೆ ಇರಬೇಕಾಗಿರುವುದಿಲ್ಲ ಮತ್ತು ಮರಣದ ಸೆರೆಯಲ್ಲಿ ಮಕ್ಕಳು ಮೊದಲುಗೊಂಡು ಎಲ್ಲ ಮಾನವ ಕುಲವು ಶತ್ರುವಿನ ದೇಶದಿಂದ ಹಿಂದಿರುಗಿ ಬರುವರು ಎಂಬುದಾಗಿ ಗ್ರಹಿಸಿಕೊಂಡರೆ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗುವುದು ನಿನ್ನ ಪ್ರಯಾಸವು ಸಾರ್ಥಕವಾಗುವುದು ದರ್ ಈಸ್ ಎ ಹೋಫ್ ಇನ್ ತೈ ಹೆಂಡ್ ಎಂಬುದಾಗಿ ಯಹೋವನು ಮಕ್ಕಳನ್ನು ಮರಣದಿಂದ ಕಳೆದುಕೊಂಡ ತಾಯಂದಿರಿಗೆ ಹೇಳಿದನು ಎರೇಮಿಯ ಮೂವತ್ತೊಂದನೇ ಅಧ್ಯಾಯ ಹದಿನಾರನೇ ವಾಕ್ಯ ನಾವು ನಮ್ಮ ಪ್ರಿಯರನ್ನು ಈಗ ಕಳೆದುಕೊಂಡು ದುಃಖಪಡುತ್ತಿದ್ದೇವೆ ಆದರೆ ಇದು ಅವರಿಗೆ ಅಂತ್ಯವಲ್ಲ ಏಕೆಂದರೆ ಅವರು ಇಂದಿರುಗಿ ಸ್ವಂತ ಸೀಮೆಯನ್ನು ಸೇರುವರು ಎಂಬ ಭರವಸೆಯು ನಮಗೆ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ ಅವರು ಮರಣದ ದೇಶದ ಎಲ್ಲೆಯನ್ನು ದಾಟಿಕೊಂಡು ನಮ್ಮ ಸ್ವಂತ ಜೀವದ ದೇಶಕ್ಕೆ ಹಿಂತಿರುಗಿ ಬರುವರು ಅಂದರೆ ಮಾನವ ಕುಲದ ಎಲ್ಲ ಚಿಕ್ಕವರು ಪ್ರಾಯಸ್ಥರು ಮುದುಕರು ಈ ಭೂಮಿಯ ಮೇಲೆ ಮಾನವರಾಗಿಯೇ ಸದಾ ಜೀವಿಸುವರು ಆಗ ಎಳೆಯ ಮಕ್ಕಳು ಪೂರ್ತಿಯಾಗಿ ಬೆಳೆದು ಯೌವ್ವನ ಸ್ಥಿತಿಗೆ ಬರುವರು ರದ್ದಿಗೆ ಮತ್ತೆ ಯೌವ್ವನ ಬರುವುದು ಕಟ್ಟಕಡೆಯದಾಗಿ ನಂಬಿಕೆ ಮತ್ತು ವೃದ್ಧರಿಗೆ ಮತ್ತೆ ಯೌವ್ವನ ಬರುವುದು ಕಟ್ಟಕಡೆಯದಾಗಿ ನಂಬಿಕೆ ಮತ್ತು ವಿಧೇಯತೆಯುಳ್ಳ ಎಲ್ಲ ಮಾನವ ಕುಲದವರಿಗೆ ನಮ್ಮ ಆದಿ ತಂದೆ ತಾಯಿಗಳ ಪಾಪದ ಮುಖಾಂತರ ಕಳೆದುಕೊಂಡಿದ್ದ ಪರಿಪೂರ್ಣ ಮಾನವತ್ವವನ್ನು ಹಿಂದಕ್ಕೆ ಪಡೆದುಕೊಳ್ಳುವರು ಮತ್ತು ಸಂಕಟ ಮರಣಗಳ ಹಿಂಸೆಗಳು ಅವರಿಗೆ ಬರುವುದಿಲ್ಲ ಪಾಪದ ಉಪದ್ರವದಿಂದ ನರಳಾಡುತ್ತಿರುವ ಈ ಲೋಕಕ್ಕೆ ಸತ್ಯವೇದವು ಕೊಡುವಂಥ ಒಂದು ಅತಿಶಯವಾದ ಅಮೂಲ್ಯ ನಿರೀಕ್ಷೆ ಇದೆ ಇದು ಎಂತಹ ಮಹತ್ವವುಳ್ಳ ನಿರೀಕ್ಷೆಯಾಗಿದೆ ಈಗಿನ ಪ್ರಪಂಚದಲ್ಲಿ ಪಾಪ ದಿಸೆಯಿಂದ ಇನ್ನೂ ಪ್ರಬಲವಾಗಿರುವ ದುರವಸ್ಥೆ ತೀವ್ರ ವ್ಯಥೆ ಸ್ಥಿತಿ ಮತ್ತು ದುಃಖಗಳ ದೃಶ್ಯಗಳಿಂದ ನಿಮ್ಮ ಕಣ್ಣುಗಳನ್ನು ಕ್ಷಣ ಮಾತ್ರ ಮುಚ್ಚಿಕೊಂಡು ಪರಿಪೂರ್ಣವಾದ ಭೂಮಿಯ ವೈಭವವನ್ನು ನಿಮ್ಮ ಮಾನಸಿಕ ತೆರೆಯ ಮೇಲೆ ರೂಪಿಸಿಕೊಳ್ಳಿರಿ ಅಲ್ಲಿರುವ ಪರಿಪೂರ್ಣ ಸಮಾಜದಲ್ಲಿ ಯಾವ ಒಂದು ಸಣ್ಣ ಪಾಪದ ಕರೆಯು ಅದರ ಸಮಾಜದ ಶಾಂತಿಯನ್ನಾಗಲಿ ಹಿತವನ್ನಾಗಲಿ ಕೆಡಿಸುವುದನ್ನು ನಾವು ಕಾಣುವುದಿಲ್ಲ ಕಹಿಯಾದ ಯಾವ ಆಲೋಚನೆಯೂ ಅಲ್ಲಿರುವುದಿಲ್ಲ ನಿಷ್ಕುರಣೆಯ ನೋಟವಾಗಲಿ ಅಥವಾ ಮಾತಾಗಲಿ ಅಲ್ಲಿರುವುದಿಲ್ಲ ಪ್ರೀತಿಯ ಪ್ರತಿಯೊಂದು ಹೃದಯದಲ್ಲೂ ಹುಕ್ಕಿ ಬಂದು ಪ್ರತಿಯೊಂದು ಹೃದಯದ ಮಾತನ್ನು ಕೇಳುವುದು ಮತ್ತು ಪ್ರತಿಯೊಂದು ಕೃತ್ಯವು ದಯಾಪರತೆಯುಳ್ಳವದಾಗಿರುವುದು ಇಲ್ಲಿ ಇನ್ನು ಮುಂದೆ ಅಸ್ವಸ್ಥತೆ ಇಲ್ಲ ನೋವಾಗಲಿ ಯಾವ ಬೇನೆಯಾಗಲಿ ಇಲ್ಲ ಕ್ಷಯಿಸುವ ಯಾವ ಸೂಚನೆಯೂ ಇಲ್ಲ ಅವುಗಳ ಭಯವೂ ಇಲ್ಲದೆ ಎಲ್ಲರೂ ನೆಮ್ಮದಿಯಾಗಿರುವರು ನೀವು ಎಂದಾದರೂ ನೋಡಿರುವಂಥ ಅತಿ ಸೌಂದರ್ಯ ಮತ್ತು ಆರೋಗ್ಯವುಳ್ಳ ಮಾನವ ಸೌಂದರ್ಯ ಲಕ್ಷಣಗಳು ಇದೆಲ್ಲಕ್ಕಿಂತ ಮಿಗಿಲಾಗಿರುವುದು ಪ್ರಜ್ವಲಿಸುವ ಪ್ರತಿಯೊಬ್ಬರ ಮುಖಭಾವಗಳಲ್ಲಿ ಮಾನಸಿಕ ಪರಿಶುದ್ಧತೆ ಮಾನಸಿಕ ಮತ್ತು ದೈಹಿ ನೈತಿಕ ಪರಿಪೂರ್ಣತೆಗಳ ಮುದ್ರೆಯು ಒತ್ತಲ್ಪಟ್ಟು ಅವರು ಇನ್ನು ಹೆಚ್ಚಾದ ಸೌಂದರ್ಯವುಳ್ಳವರಾಗಿ ಕಾಣುವರು ಭೂ ಲೋಕದಲ್ಲಿ ಸಮಾಜ ಸ್ಥಿತಿಯು ಈ ರೀತಿಯಾಗಿರುವುದು ಮತ್ತು ಈ ರೀತಿಯಲ್ಲಿ ಪುನರುತ್ಥಾನದ ಕೆಲಸವು ಪೂರ್ಣವಾಗಿ ನೆರವೇರಿಸಲ್ಪಡ್ತ ಪಟ್ಟಿದೆ ಎಂಬುದನ್ನು ಅವರು ಗ್ರಹಿಸಿಕೊಂಡಾಗ ದುಃಖದಿಂದ ಅಳುವವರೆಲ್ಲರ ಕಣ್ಣೀರೆಲ್ಲ ಒರೆಸಲ್ಪಡುವುದು ಎಂಬುದೇ ಆಮೆ